ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇದು ಸ್ಯಾರಿ ಕುಚ್ಚು ಬೇಬಿ ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಬೇಬಿ ಕುಚ್ಚು ಕಟ್ತಾ ಇರೋದೇನಪ್ಪ ಅಂದರೆ, ಇವರು ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನಂಗೆ, ಬರೀ ಕುಚ್ಚು ಹಾಕೋದಕ್ಕೆ ಮಾತ್ರ ಕೊಟ್ಟಿದ್ದರು, ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಜಿಗ್ಜಾಗಲ್ಲ. ಅದನ್ನು ಫುಲ್ಲು ನಾನು ನೋಡಿ ಈ ರೀತಿ ಕಟ್ಕೊಂಬಂದಿದ್ದೀನಿ. ಇದನ್ನು ಕಟ್ಟೋದಕ್ಕೆ ಸೂಜಿಯನ್ನು ಉಪಯೋಗಿಸ್ತಿಲ್ಲ ನಾನು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ದಾರ ಎರಡೆಳೆ ಗೋಡು ದಾರವನ್ನು ತೆಗೆದುಕೊಂಡಿದ್ದೀನಿ. ಮತ್ತು ನಮಗೆ ಎಷ್ಟೆಳೆ, ನಾನು ಇಲ್ಲಿ ಬಂದು 100 ಎಳೆ ದಾರವನ್ನು ತೆಗೆದುಕೊಂಡಿದ್ದೀನಿ. ಒಂದು ಲೇಯರ್ ಅಷ್ಟೇ ತೆಗೆದುಕೊಂಡಿದ್ದೀನಿ, ಸಾಕಾಗುತ್ತೆ ಈ ಥರ. ಮತ್ತು ನೀವು ಒಂದು ಸ್ವಲ್ಪ ಗಮ್ಮು ಗ್ಲೂ, ಏನು ಫ್ಯಾಬ್ರಿಕ್ ಗ್ಲೂ ಬರುತ್ತೆ, ಅದನ್ನು ಸ್ವಲ್ಪ ಹಾಕಿ ಹಿಂಗೆ ಇಟ್ಬಿಟ್ಟಿರ್ರಿ. ಆವಾಗ ಏನಾಗುತ್ತೆ, ಸೂಜಿ ಥರನೇ ಕೆಲಸ ಮಾಡುತ್ತೆ ನೋಡಿ, ಗಟ್ಟಿ ಇದೆ. ಈಗ ಇಲ್ಲಿ ನಾವು ಯಾವ ರೀತಿ ಹೋಲ್ ಮಾಡ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕ್ರೋಷಾ ನೀಡಲ್ಸನ್ನು ತೆಗೆದುಕೊಂಡಿದ್ದೀನಿ. ಕ್ರೋಷಾ ನೀಡಲ್ಸ್ ಬೆಸ್ಟ್ ಅಂತ ಹೇಳ್ಬೋದು, ಏಕೆಂದರೆ ಇಲ್ಲಿ ದೊಡ್ಡದಾಗಿರೋದ್ರಿಂದ ಹೋಲ್ ಕೂಡ ಮುಚ್ಕೊಳ್ಳುತ್ತೆ. ನಾವು ಏನು ನೋಡಿ, ಏನು ಕಾಣಿಸ್ತಾ ಇರಲ್ಲ, ಹೋಲು ಸಹ ಅಷ್ಟಾಗಿ ಕಾಣಿಸಲ್ಲ. ನಾವು ಏರಿಸೋದಕ್ಕೆ ಬೇಕಾಗುತ್ತೆ. ಈಗ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ. ಕರೆಕ್ಟಾಗಿ ನಾನು 1 ಇಂಚ್ಗೆ ಹಾಕ್ಕೊಂಬರ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಾರ್ಕಿಂಗ್ ಚಾಕ್ ಅಥವಾ ಏನಾದರೂ ತೆಗೆದುಕೊಂಡು ಮಾರ್ಕಿಂಗ್ ಮಾಡ್ಕೊಬೋದು ನೋಡಿ. ಕರೆಕ್ಟಾಗಿ ನಾವೇ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ನೋಡಿ, ಒಂದ್ಸಲ ಹಿಂಗನ್ನಿ, ಅವಾಗೇನಾಗುತ್ತೆ ಹೋಲ್ ಆಗುತ್ತೆ ನೋಡಿ, ಈ ರೀತಿ ನೀಟಾಗಿ ಹೋಲ್ ಆಗುತ್ತೆ. ಅದಕ್ಕೆ ನಾವು ಏನು ಈ ಥರ ಮಾಡ್ಕೊಂಡಿದ್ದೀವಿ, ಇದನ್ನು ನೀಟಾಗಿ ಈ ರೀತಿ. ನೀವು ಬೇಕು ಅಂದರೆ ಇದಕ್ಕೆ ಬೀಡ್ಸ್ ಸಹ ಹಾಕ್ಕೊಬೋದು. ನಾ ಅವ್ರೇನು ಬೀಡ್ಸ್ ಹೇಳಿರಲಿಲ್ಲ ನೋಡಿ, ಫ್ರಂಟಲ್ಲಿ ಫ್ರಂಟಲ್ಲಿ ಏನಿದೆಯೋ ಸ್ವಲ್ಪ ಜಾಸ್ತಿ ನಂಗೆ ತೆಗೆದುಕೊಳ್ಳಿ. ತೆಗೆದುಕೊಂಡು ಹಿಂಗಿಟ್ಕೊಂಡು ನಾನಿಲ್ಲಿ ಸೂಜಿನಲ್ಲಿ ಹಾಕ್ಕೊಂಡಿಲ್ಲ ದಾರವನ್ನು, ಈ ರೀತಿ 2 ಎಳೆ ದಾರವನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಈ ಥರ. ಹಿಂಗೆ 1-3-4 ಸಲ ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ಗಂಟಾಕಿ 3 ಗಂಟೆಗಳನ್ನು ಹಾಕಿ, ಒಂದೆಳೆ ತೆಗೆದುಕೊಂಡ್ರೆ ಸಾಮಾನ್ಯ ಹಿಂಗೆ ಗಂಟಾಕಬೇಕಾದ್ರೆ ಇದಾಗ್ಬಿಡುತ್ತೆ. ಮತ್ತು ಇದು ತುಂಬ ಸ್ಮೂತ್ ಇದೆ, ಬಟ್ಟೆ ಇದು ವೈರಲ್ಲ, ಥ್ರೆಡ್ಡಿಂದ ಮಾಡಿರೋದು, ಹಾಗಾಗಿ ಬಿಚ್ಕೊಳ್ಳಲ್ಲ ನೋಡಿ. ಇಷ್ಟನ್ನು ಕಟ್ ಮಾಡಿ ತೆಗೆದುಬಿಡಿ. ಮತ್ತು ಎಲ್ಲ ಏನು ನೇರಕ್ಕಿದ್ದಾವೆ ಅಷ್ಟೇ ನೇರಕ್ಕೆ ನೀಟಾಗಿ ಕಟ್ ಮಾಡಿಬಿಡಿ ನೋಡಿ. ಈ ರೀತಿ ಈ ರೀತಿ ಮಾಡ್ಕೊಂಬನ್ನಿ.
ನೋಡಿ ಫ್ರೆಂಡ್ಸ್, ಎಲ್ಲ ಫುಲ್ ಆದಮೇಲೆ ಈ ರೀತಿ ನೀಟಾಗಿ ಕಾಣಿಸ್ತಾ ಇರ್ತೈತೆ. ನಾನು ಸ್ಯಾರಿ ಕಲ್ಲರ್ ಹಾಕಿದ್ದೀನಿ ನೋಡಿ, ಸ್ಯಾರಿ ಕಲ್ಲರ್ ಬಂದಿದ್ದು ಗ್ರೇ, ಹಂಗಾಗಿ ಗ್ರೇ ಕಲ್ಲರನ್ನು ಯೂಸ್ ಮಾಡಿದ್ದೀನಿ. ಫುಲ್ಲು ಸೀರೆ ಆದಮೇಲೆ ಈ ರೀತಿ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.